ಸ್ಥಾಪನೆ ಮಾಡಿ ಭಾರತಕ್ಕೊಂದು ಚಿನ್ನ ತಗೊಂಡು ಬಂದು ಆಮೇಲೆ ಏನಾಯ್ತು ಗೊತ್ತಾ, ಎಲ್ಲಕ್ಕಿಂತ ಚೆನ್ನಾಗಿರೋ ಘಟನೆ, ಹಿಮಾದಾಸನ್ ಕರ್ಕೊಂಡ್ಬಂದು ಸ್ಟೇಜ್ ಮೇಲೆ ನಿಲ್ಸಿದ್ರು. ಆ ಮೂರು ಪ್ಲಾಟ್ಫಾರ್ಮ್ ಇರುತ್ತಲ್ಲ, ಫಸ್ಟ್ ಸೆಕೆಂಡ್ ಥರ್ಡ್ ಅಂತ, ಅವಳನ್ ಫಸ್ಟ್ ಅಂತ ಮಾಡಿದ ಜಾಗದಲ್ಲಿ ನಿಲ್ಸಿದ್ರು. ಅವಳಿಗೆ ಗೋಲ್ಡ್ ಮೆಡಲ್ ಹಾಕ್ಲಿಕ್ಕೆ ಬಂದಾಗ ಅವಳು ಗೋಲ್ಡ್ ಮೆಡಲ್ ಕಡೆ ನೋಡ್ತಿಲ್ಲ, ಎದುರುಗಡೆ ಹುಡುಕಾಡ್ತಿದ್ದಾಳೆ ಏನನ್ನು. ಎಲ್ಲರೂ ಏನ್ ಹುಡುಕಾಡ್ತಿದ್ದಾಳೆ ಇವಳು ಅಂತ ನೋಡಿ ಆಮೇಲೆ ಕೇಳಿದ್ರು, ಗೋಲ್ಡ್ ಮೆಡಲ್ ಹಾಕ್ಲಿಕ್ಕೆ ಬಂದಾಗ ಏನ್ ಹುಡುಕ್ತಾ ಇದ್ದೆ ನೀನು ಅಂದ್ರೆ, ಅವ್ರು ಹೇಳ್ತಾಳೆ, ಅಷ್ಟು ರಾಷ್ಟ್ರ ಧ್ವಜದಲ್ಲಿ ನನ್ನ ರಾಷ್ಟ್ರ ಧ್ವಜ ಎಲ್ಲಿದೆ ಅಂತ ನಾನು ಹುಡುಕಾಡ್ತಿದ್ದೆ, ನನ್ನ ಗೋಲ್ಡ್ ಮೆಡಲ್ ನನ್ನ ರಾಷ್ಟ್ರ ಧ್ವಜಕ್ಕೆ ಸಮರ್ಪಣೆ ಮಾಡಬೇಕು. ನೀವು ಮತ್ತೆ ಹೋಗಿ ಯೂಟ್ಯೂಬ್ನಲ್ಲೋ ಗೂಗಲ್ ಸರ್ಚೋ ಮಾಡಿ ನೋಡಿ, ಹಿಮಾದಾಸಿಗೆ ಗೋಲ್ಡ್ ಮೆಡಲ್ ಹಾಕಿದ ತಕ್ಷಣ ಜಗತ್ತಿನಲ್ಲೊಂದು ನಿಯಮ ಇದೆ, ಯಾವ ರಾಷ್ಟ್ರದವರಿಗೆ ಗೋಲ್ಡ್ ಮೆಡಲ್ ಬರುತ್ತೋ ಆ ರಾಷ್ಟ್ರದವರ ರಾಷ್ಟ್ರಗೀತೆ ಹೇಳಿಸ್ತಾರೆ. ಅರ್ಥ ಆಗ್ತಿದ್ಯಾ? ಯಾವ ರಾಷ್ಟ್ರದವರಿಗೆ ಗೋಲ್ಡ್ ಮೆಡಲ್ ಬರುತ್ತೋ ಆ ರಾಷ್ಟ್ರದವರ ರಾಷ್ಟ್ರಗೀತೆ ಹೇಳಿಸ್ತಾರೆ. ಹಿಮಾದಾಸಿಗೆ ಗೋಲ್ಡ್ ಮೆಡಲ್ ಬಂದಿದ್ರಿಂದ ಜನಗಣಮನ ಶುರುವಾಯ್ತು ಅಲ್ಲಿ. ಯಾವಾಗ ಜನಗಣಮನ ಶುರುವಾಯ್ತೋ ಕ್ಯಾಮ್ರಾಮನ್ಗಳು ಫೋಕಸ್ ಮಾಡ್ತಾರೆ ಹಿಮಾದಾಸನ್ನ, ಅವಳು ಕಣ್ಣಿನಿಂದ ನೀರು ಹಂಗೆ ಹರಿದೋಗ್ತಿತ್ತು. ಅವಳನ್ನ ಆಮೇಲೆ ಇಂಟರ್ವ್ಯೂರ್ ಕೇಳಿದ್ರು, ಜನಗಣಮನ ಹೇಳಬೇಕಾದ್ರೆ ಕಣ್ಣಲ್ಲಿ ನೀರು ಯಾಕೆ ಬರ್ತಿತ್ತು ಏನಂದು ಗೊತ್ತಾ, ನನ್ನ ಕಾರಣಕ್ಕೋಸ್ಕರ ಜಗತ್ತಿನ ಯಾವುದೋ ರಾಷ್ಟ್ರದಲ್ಲಿ ನನ್ನ ರಾಷ್ಟ್ರಗೀತೆ ಬರುತ್ತೆ ಅನ್ನೋದಾದ್ರೆ ನನ್ನ ಜೀವನ ಸಾರ್ಥಕ, ಇವತ್ತು ಅದೇ ಖುಷಿ ಕಣ್ಣಲ್ಲಿ ಇರುವಂತ. ನಿನ್ನೆ ಒಂದು ಹುಡುಗಿ, ಮೊನ್ನೆ ನೀವೆಲ್ಲರೂ ಏಷ್ಯನ್ ಗೇಮ್ಸ್ ಅನ್ನು ಫಾಲೋ ಮಾಡಬೇಕು. ಯಾಕೆ ಫಾಲೋ ಮಾಡಬೇಕು ಗೊತ್ತಾ? ಸ್ವಾಮಿ ವಿವೇಕಾನಂದ ಯಾವಾಗಲೂ ಹೇಳೋರು, ನನಗೆ 100 ಜನ ತರುಣರು ಬೇಕು, ಎಲ್ಲ ಹುಡುಗರು. ಒಂದು ಅರ್ಧ ಗಂಟೆ ಬಿಸಿಲಲ್ಲಿ ನಡ್ಕೊಂಡು ಬಂದಿದ್ದಕ್ಕೆ ನೀರು ಕೊಡದೆ ಹೋದರೆ ಮುಂದಿನ ಅರ್ಧ ಗಂಟೆ ಸತ್ತೇ ಹೋಗ್ತೀವಿ ಅಂತ ತಿಳ್ಕೊಂಡಿದ್ವಿ ನಾವು. ಸತ್ತೋಗ್ತೀವ? ಕೆಲವರು ನೀರೇ ಕುಡಿದೆ ದಿನಗಟ್ಟಲೆ ಬದುಕ್ಬಿಡ್ತಾರಪ್ಪ, ನಾವು ಅಷ್ಟು ಒದ್ದಾಡಬೇಕಾ? ಹೇಗೆ ಬದುಕಬೇಕು ಗೊತ್ತೇನು? ಸ್ವಾಮೀಜಿ ಕೇಳಿದ್ರು, 100 ಜನ ಬೇಕು ನನಗೆ ಹುಡುಗರು. ಎಂಥವ್ರು ಬೇಕು? ಕಬ್ಬಿಣದ ಮಾಂಸಖಂಡ, ಉಕ್ಕಿನ ನರಮಂಡಲ, ಮಿಂಚಿನ ಬುದ್ಧಿಶಕ್ತಿ, ಅದೋ ನೋಡು ಗುಡ್ಡ ಅಂತಂದ್ರೆ ಅವನು ಗುಡ್ಡ ನೋಡಬಾರ್ದಂತೆ ಪುಡಿ ಮಾಡ್ಬೇಕಾ ಸ್ವಾಮೀಜಿ ಅದನ್ನ ಅಂತ ಕೇಳಬೇಕಂತೆ. ಏನ್ ಕಲ್ಪನೆ! ಸ್ವಾಮೀಜಿ ಹೇಳ್ತಾರೆ, ಇಂಥ 100 ಜನರನ್ನು ಕೊಡಿ, ನಾನು ಭಾರತದ ಚಿತ್ರಣ, ಜಗತ್ತಿನ ಇತಿಹಾಸ ಬದಲಾಯಿಸ್ತೀನಿ, ಅಂತ ಸಾಮರ್ಥ್ಯ ಇರೋ 100 ಜನರನ್ನು ಕೊಡಿ ಅಂತ. ಕನ್ನಡ ಮುಂದೆ ನಿಂತ್ಕೊಂಡು ನೋಡಿ ನಮ್ಮನ್ನ, ಒಂದು ಅರ್ಧ ಗಂಟೆ ರನ್ ಮಾಡಿದ್ರೆ ಸುಸ್ತಾಗಿ ಒಂದು 3 ದಿನ ಹೇಳೋಣ. ಒಂದು 25 ಬಸ್ಕಿ ಹೊಡೆದ್ರೆ, ಒಂದು 25 ಡಿಪ್ಸ್ ಹೊಡೆದ್ರೆ ಇನ್ನೊಂದು 20 ದಿನ ಮಲಗ್ತೀವಪ್ಪ. ಆಗಲ್ಲಪ್ಪ, ಕೈ ನೋವು ಕಾಲು ನೋವು ಅನ್ನೋ ಮಟ್ಟದಲ್ಲಿದ್ದೀವಿ ನಾವು. ಇದ ಭಾರತ. ಆದ್ರೆ ಇತ್ತೀಚೆಗೆ ಹೆಂಗಿದ್ದಾರೆ ಗೊತ್ತಾ ಭಾರತೀಯರು? ಹೆಂಗಿದ್ದಾರೆ ತರುಣರು ಗೊತ್ತಾ? ಏನ್ ಶಕ್ತಿವಂತರಾಗಿದ್ದಾರೆ ಅಂತಂದ್ರೆ, ಒಂದು ಹುಡುಗಿ ಸ್ವಪ್ನ ಬರ್ಮನ್ ಅಂತ ಅವಳ ಹೆಸರು. ಸ್ವಪ್ನ ಬರ್ಮನ್ನು ಏಷ್ಯನ್ ಗೇಮ್ಸ್ ಆಡ್ಲಿಕ್ಕೆ ಅಂತ ಹೋಗಿದ್ದಾಳೆ. ಏಷ್ಯನ್ ಗೇಮ್ಸ್ ಆಡೋಕೆ 2 ದಿನ ಮುಂಚೆ 21 ವರ್ಷದ ಹುಡುಗಿ ಅವಳು. 21 ವರ್ಷ ಅಂದ್ರೆ ಎಷ್ಟು ಗೊತ್ತಾ? ಡಿಗ್ರಿ ಕಂಪ್ಲೀಟ್ ಆಗಿರ್ಬೋದು ಅಷ್ಟೇ ಆ ಹುಡುಗಿದು. 21 ವರ್ಷದ ಹುಡುಗಿ ಏಷ್ಯನ್ ಗೇಮ್ಸ್ ಆಡ್ಲಿಕ್ಕೆ ಅಂತ 2 ದಿನ ಮುಂಚೆ ಹೋದಾಗ ಅವಳಿಗೆ ಹಲ್ಲಿಗೆ ಬಹಳ ನೋವು ಬಂತು. ಯಾಕೆ ನೋವು ಬಂತು ಅಂತಂದ್ರೆ, 21 ಹುಡುಗಿ ಸಿಕ್ಕಾಪಟ್ಟೆ ಚಾಕ್ಲೇಟ್ ತಿಂತಿ. ಏಷ್ಯನ್ ಗೇಮ್ಸ್ಗೆ ಹೋಗಿದ್ದಾಳೆ 2 ದಿನದ ಮುಂಚೆ, ಇನ್ನು 2 ದಿನ ಬಿಟ್ಟರೆ ಅವಳು ಆಡಬೇಕು. ಅವಳಿಗೆ ಹಲ್ಲೋ ಬಂತು, ಡಾಕ್ಟರ್ ಹತ್ರ ಹೋದ್ಲು. ಈ ಏಷ್ಯನ್ ಗೇಮ್ಸು, ಈ ಇಂಟರ್ನ್ಯಾಷನಲ್ ಗೇಮ್ಸಲ್ಲಿ ಪ್ರಾಬ್ಲಮ್ ಏನು ಅಂದರೆ, ಏನೇನೋ ಔಷಧಿ ಬೇರೆ ತಗೊಳ್ಳೋಂಗಿಲ್ಲ. ಏನಾದರೂ ಔಷಧಿ ತಗೊಂಡು ಅದು ಉದ್ದೀಪನ ಮದ್ದು ಅಂತ ಆದರೆ ಕಷ್ಟ ಅಂತ ಅವ್ರದೇ ಡಾಕ್ಟರ್ ಹತ್ರ ಹೋಗಿ ಅಲ್ಲೇ ತಗೊಂಡ್ರೆ ಡಾಕ್ಟರ್ ಹೇಳಿದ್ರು, ನಿನ್ನ ಹಲ್ಲು ತುಂಬ ಪ್ರಾಬ್ಲಮ್ ಇದೆ, ಹಲ್ಲು ತೆಗಿಬೇಕು ಅಷ್ಟೆ. ಅವನದು ಡಾಕ್ಟರ್ ಹಲ್ಲು ತೆಗೆದ್ರೆ ನನಗೆ 2 ದಿನ ಬಿಟ್ಟರೆ ನಂದು ಈವೆಂಟ್ ಇದೆ, ನಾನು ಹೆಂಗೆ ಪಾರ್ಟಿಸಿಪೇಟ್ ಮಾಡಲಿ? ಅವರಂದ್ರು ಅಲ್ಲಿವರೆಗೂ ಸೈಜ್ಗೆ ಆಂಟಿಬಯೋಟಿಕ್ ಕೊಡ್ತೀನಿ, ಆಗಾಗ ನೋವು ಬರುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ಆಯಿತು ಅಂದವಳು. 2ನೇ ದಿನ ಕಳೆದು ಇನ್ನೇನು ಪ್ರೋಗ್ರಾಮ್ಗೆ ಹೋಗಬೇಕು, ಹಲ್ಲು ಸಿಕ್ಕಾಪಟ್ಟೆ ನೋವುತ್ತೆ ಅಂತ ಮತ್ತೆ ಡಾಕ್ಟರ್ ಹತ್ರ ಹೋಗಿ ಡಾಕ್ಟರ್ ಒಳಗೊಂದು ಸ್ಟಿಕ್ಕರ್ ಕೊಟ್ಟರು, ಇಲ್ಲಿ ಮೆತ್ಕೋ, ಸ್ವಲ್ಪ ನೋವು ಕಡಿಮೆ ಆಗುತ್ತೆ, ಈ ಮಸಲ್ ಅಲ್ಗಾಡ್ಲಿಕ್ಕೆ ಬಿಡಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಅಂತ. ಅವಳು ಈವೆಂಟ್ ಏನು ಗೊತ್ತಾ? ಅವಳು ಈವೆಂಟು ಬರೀ ಶಾರ್ಟ್ ಪುಟ್ಟು, ಬರೀ ಜಾವ್ಲಿನ್ನೋ, ಬರೀ ಡಿಸ್ಕಸ್ ಥ್ರೋ ಎಸೆಯೋದೋ ಇದಲ್ಲ. ಅವಳು ಈವೆಂಟ್ ಹೆಸರು ಹೆಪ್ಟಾಥ್ಲಾನ್ ಅಂತ. ಹೆಪ್ಟಾಥ್ಲಾನ್ ಅಂದ್ರೆ ಏನು ಗೊತ್ತಾ? 7 ಈವೆಂಟ್ಗಳನ್ನು ಆಡಬೇಕು. 100 ಮೀಟರ್ ಹರ್ಡಲ್ಸ್, 200 ಮೀಟರ್ ಓಟ, 800 ಮೀಟರ್ ಓಟ, ಗುಂಡೆಸೆತ, ಜಾವೆಲಿನ್ ಎಸೆತ, ಆನಂತರ ಇನ್ನೊಂದೆರಡು, ಒಟ್ಟು 7 ಆ ಥರದ ಈವೆಂಟ್ಗಳಿವೆ. 7 ಹೈ ಜಂಪು ಮತ್ತು ಲಾಂಗ್ ಜಂಪ್. ಈ 7 ಈವೆಂಟ್ಗಳಲ್ಲಿ ಅವಳು ನಂಬರ್ 1 ಬಂದರೆ ಅವಳಿಗೆ ಗೋಲ್ಡ್ ಸಿಗುತ್ತೆ. ಅಂಥ ಈವೆಂಟಲ್ಲಿ ಆಡಬೇಕು. ಹಲ್ಲು ನೋವು, ಹಲ್ಲಿಗೆ ಬಟ್ಟೆ ಕಟ್ಕೊಂಡು, ಹಲ್ಲಿಗೆ ಸ್ಟಿಕ್ಕರ್ ಹಾಕ್ಕೊಂಡು, ಮಾತ್ರೆ ನುಂಗ್ಕೊಂಡು ಓಡ್ಬರ್ತಾಳೆ. 100 ಮೀಟರ್ ಹರ್ಡಲ್ಸಲ್ಲಿ 3rd ಪ್ಲೇಸ್ ಬಂದು, 200 ಮೀಟರ್ಸ್ ಅಲ್ಲಿ 5th ಪ್ಲೇಸ್ ಬಂದು, ಅವಳ ಫೇವ್ರೇಟ್ ಆಟ ಇದ್ದಿದ್ದು ಹೈ ಜಂಪು. ಅವಳು ಹೈ ಜಂಪ್ ಮಾಡೋದು ನೋಡಬೇಕು, ಸ್ಕೂಲ್ನ ಹುಡುಗರು ಕಾಲೇಜ್ನ ಹುಡುಗರು ಹೆಂಗ ಮಾಡ್ತಾಳ ಗೊತ್ತಾ? ಯಾವುದೋ ಒಂದು ಚಿಗರೆಗೆ ಒಂದು ಜಂಪ್ ಮಾಡಿದಂತಾಗುತ್ತೆ. ಯಾರ್ಯಾರು ಕಾಮೆಂಟೇಟರ್ ಇದ್ರು ಹೇಳ್ತಾರೆ, ವಾ ಎಂತ ಹೈ ಜಂಪ್ ಪ್ಲೇಯರ್, ಇಕೆ ಅದ್ಭುತವಾದ ಆಟಗಾರ್ತಿ. ಆದ್ರೆ ಮೇಲಿಂದ ಕೆಳಗೆ ಬಿದ್ದು ಎದ್ದು ಬರಬೇಕಾದ್ರೆ ಕೈ ಹಿಡ್ಕೊಂಡು ಬರ್ತಾಳೆ. ಹಲ್ಲು ಆ ಥರ ನೋಯ್ತಿದೆ ಅವಳು.
ಅಷ್ಟು ಆಡಿದ್ರು ಹೈ ಜಂಪ್ ಅಲ್ಲಿ ನಂಬರ್ ಒನ್ ಬಂದ್ಲು, ಎಲ್ಲರೂ ಹಿಂದಕ್ಕೆ ತಳ್ಳಿ ಬಂದ್ಲು. ಲಾಂಗ್ ಜಂಪ್ ಅಲ್ಲಿ ಎಲ್ಲರೂ ಹಿಂದಕ್ಕೆ ತಳ್ಳಿ ನಂಬರ್ ಒನ್ ಬಂದ್ಲು. ಜಾವೆಲಿನ್ ಥ್ರೋ ಕಳೆದ 3 ತಿಂಗಳಿಂದ ಜಾವೆಲಿನ್ ಥ್ರೋನೇ ಪ್ರಾಕ್ಟೀಸ್ ಮಾಡಿರೋದು, ಜಾವೆಲಿನ್ ಅಲ್ಲಿ ನಂಬರ್ ಒನ್ ಬಂದ್ಲು, ಎಲ್ಲದರಲ್ಲೂ ನಂಬರ್ ಒನ್ ಗಳಿಸಿ ಈಗ 800 meters ಓಟ. ಅವಳಿಗೆ ಹೇಳಿದ್ರು 6-6 ಜನ ಇರೋದು, ನೀನು 5ನೇವಳಾಗಿ ಬಂದ್ರೂ ನಿನಗೆ ಗೋಲ್ಡ್ ಮೆಡಲ್ ಸಿಗುತ್ತೆ, ಯಾಕೆಂದ್ರೆ ಜಾವೆಲಿನ್ ಶಾರ್ಟ್ ಪುಟ್ಟು ಇದರಲ್ಲೆಲ್ಲ ನೀನೇ ನಂಬರ್ ಒನ್ ಇದೆಯಾ, ಇದರಲ್ಲಿ 5th place ಬಂದ್ರು ಸಾಕು ಅಂತ ಅವಳಿಗೆ ಓಡಿಸಿದ್ರೆ 6ನೇವಳು ಇದ್ದವಳು ಕೊನೆಯಲ್ಲಿ ಇದ್ಲು. ಇನ್ ಸ್ವಲ್ಪ ದೂರ ಹೋಗುವಾಗ ಎನರ್ಜಿ ಹಾಕಿ 5th place ಬಂದು ಆ ಗ್ರೌಂಡ್ ಅಲ್ಲಿ ಹಾಗೆ ಬಿದ್ದು ಗೋಲ್ಡ್ ಮೆಡಲ್ ಬಂದಿತ್ತು. ಮೊದಲನೇ ಬಾರಿಗೆ ಈ ದೇಶಕ್ಕೆ ಹೆಪ್ಟಾಥ್ಲಾನ್ಗೆ ಗೋಲ್ಡ್ ಮೆಡಲ್ ತಂದುಕೊಟ್ಟ ಸ್ವಪ್ನ ಬರ್ಮನ್ನಾಗ್ಲು. ಹೆಂಗಿದೆ ನೋಡಿ, ಒಂದು ಹೆಪ್ಟಾಥ್ಲಾನ್ ಅಲ್ಲಿ ಗೋಲ್ಡ್ ಮೆಡಲ್ ಬಂದ್ರೆ ನನಗಿಷ್ಟು ಖುಷಿ ಆಗ್ತಿದೆ. ಇನ್ನು ಈ ದೇಶ ಕೆಲಸಕ್ಕೆ ಬಾರದ ದೇಶ ಅಂತ ಜಗತ್ತಿನ ಜನ ಎಲ್ಲ ಹೇಳುವಾಗ ಈ ದೇಶದ ಒಬ್ಬ ಸನ್ಯಾಸಿ ಅದೇ ದೇಶದ ಜನರ ಎದುರುಗಳಲ್ಲಿ ನಿಂತುಕೊಂಡು, ಅಯೋಗ್ಯರ ನಿಮ್ಮ ದೇಶ ಕೆಲಸಕ್ಕೆ ಬಾರದ್ದು, ನನ್ನ ದೇಶ ಎಷ್ಟು ಗ್ರೇಟ್ ಗೊತ್ತಾ ಅಂತ ಆ ಜನರಿಗೆ ಪಾಠ ಹೇಳಿಕೊಟ್ಟು ಇಡೀ ಜಗತ್ತು ಭಾರತಕ್ಕೆ ನಮಸ್ಕಾರ ಮಾಡುವಂತೆ ಮಾಡಿ ವಿವೇಕಾನಂದರು ಮಾಡಿರುವಾಗ ಇಡೀ ಜಗತ್ತಿನ ಜನ ಹೇಗೆ ಅನ್ಕೊಂಡಿರ್ಬೋದು, ಜಗತ್ತಿನ ಹಿಂದೂಗಳಿಗೆಲ್ಲ ಹೇಗಾಗಿರ್ಬೋದು ಅಂತ ಒಂದು ಕ್ಷಣ ಯಾವತ್ತಾದ್ರೂ ಕೂತ್ಕೊಂಡು ಆಲೋಚನೆ ಮಾಡಿ ನೋಡಿ. ಹೆಂಗಂಚಿದ್ರು ಕೊಟ್ಟ ಭಾರತವನ್ನ ಜಗತ್ತಿನ ಜನ, ಈ ದೇಶ ಹಾವಾಡಿಗರ ದೇಶ, ಈ ದೇಶ ಜನಕ್ಕೆ ಕ್ಲೀನ್ ಆಗಿರೋದು ಅಂದ್ರೆ ಏನು ಅಂತ ಗೊತ್ತಿಲ್ಲ, ಈ ದೇಶ ಜನ ಮೈ ತುಂಬ ಬಟ್ಟೆ ಹಾಕಲ್ಲ, ಸರಿಯಾಗಿ ಊಟ ಮಾಡಲ್ಲ, ಕುಡಿಯಕ್ಕೆ ಒಳ್ಳೆ ನೀರಿಲ್ಲ, ಇವರಿಗೆ ಅತ್ಯಂತ ಕೊಳಕಾಗಿರುವ ದೇಶ, ಏನೇನೋ ಕೆಟ್ಟದಾಗಿ ಮಾತಾಡೋದು. ಏನೆಲ್ಲ ಮಾತಾಡೋರು ಗೊತ್ತಾ, ಭಾರತದಲ್ಲಿ ಹೆಣ್ಮಕ್ಕಳಿಗೆ ನಯಾ ಪೈಸೆ ಕಿಮ್ಮತ್ತಿಲ್ಲ, ಹುಟ್ಟಿದ ತಕ್ಷಣ ಹೆಣ್ಮಕ್ಕಳನ್ನು ತಗೊಂಡೋಗ್ತಾರೆ, ಸಾಕಕ್ಕಾಗಲ್ಲ ಅಂತ ಹೇಳಿ ನದಿಯಲ್ಲಿರೋ ಮೊಸಳೆಗೆ ಹಾಕ್ಬಿಡ್ತಾರೆ ಅದನ್ನು ಅಂತ ಅನ್ನೋರು. ಸ್ವಾಮೀಜಿ ತುಂಬ ಫೇಮಸ್ ಆದ್ರಲ್ಲ, ಅಮೆರಿಕಾದಲ್ಲಿ ಒಂದು ಚರ್ಚಲ್ಲಿ ಸ್ವಾಮೀಜಿನ ಕೇಳಿದ್ರು, ಸ್ವಾಮೀಜಿ ನಿಮ್ಮ ದೇಶದಲ್ಲಿ ಹುಟ್ಟಿದ ಮಕ್ಕಳನ್ನು ಹುಟ್ಟಿದ ತಕ್ಷಣ ಮೊಸಳೆಗೆ ಹಾಕ್ತಾರಂತೆ ಹೌದ? ಸ್ವಾಮೀಜಿ ಅಂದ್ರು ಹೌದು, ಮೊಸಳೆಗೆ ಹಾಕ್ತಾರೆ, ನಮ್ಮಮ್ಮ ನನ್ನನ್ನು ಹಾಕ್ಬಿಟ್ಟಿದ್ರು. ಆದರೆ ನಮ್ಮಲ್ಲಿ ಹುಟ್ಟಿದ ಮಕ್ಕಳು ಎಷ್ಟು ಸ್ಟ್ರಾಂಗ್ ಆಗಿರ್ತೀವಿ ಅಂದರೆ ಮೊಸಳೆ ಫೈಟ್ ಮಾಡ್ಕೊಂಡು ಜೀವಂತ ಬರ್ತೀವಿ ನೋಡಿ ಹೇಳ್ಕೊಂಡಿದ್ದು ನಾನು. ಯಾರೋ ಕೇಳಿದ್ರು ಸ್ವಾಮೀಜಿ ಹೆಣ್ಮಕ್ಳನ್ನ ಹಾಕ್ತಾರಂತೆ ಹೌದಾ? ಹಿಂಗಿರ್ಬೇಕು ನೋಡಿ, ಎಷ್ಟು ಸುಳ್ಳು ಸುಳ್ಳು ನಂಬಗೆ ಹೇಳ್ಬಿಟ್ಟಿದ್ರು ಅವರೆಲ್ಲ. ಹೆಣ್ಮಕ್ಳನ್ನ ಮೊಸಳೆಗೆ ಹಾಕೋದು ಯಾಕೆ ಸ್ವಾಮೀಜಿ ಅಂತ ಕೇಳಿದ್ರು. ಸ್ವಾಮೀಜಿ ಹೇಳಿದ್ರು, ಭಾರತದಲ್ಲಿ ಮನುಷ್ಯರಾಗಿ ಹುಟ್ಟೋದಷ್ಟೇ ಪುಣ್ಯ ಅಲ್ಲ, ನೀನೊಂದು ಪ್ರಾಣಿಯಾಗಿ ಹುಟ್ಟಬೇಕು ಅಂದ್ರೂ ಪುಣ್ಯ ಮಾಡಿರ್ಬೇಕು ಕಣಯ್ಯ. ನನ್ನ ದೇಶದಲ್ಲಿ ಮೊಸಳೆಯಾಗಿ ಹುಟ್ಟಿರೋದಕ್ಕೆ ಪುಣ್ಯ ಮಾಡಿದ್ಯಲ್ಲ, ನೀನು ಮೊಸಳೆ ಆಗಿದ್ದೀಯಾ, ಅದಕ್ಕೆ ಮಾಂಸ ನಾವೇ ಹಾಕ್ತೀವಿ ಅಂತ ಹಾಕ್ತೀವಿ, ಕೊನೆಗೆ ಗಂಡು ಮಕ್ಕಳ ಮಾಂಸ ಸ್ವಲ್ಪ ಗಟ್ಟಿಯಾಗಿರುತ್ತೆ ಅಂತ ಮೆತ್ತಿಗಿರ್ಲಿ ಅಂತ ಹೆಣ್ಮಕ್ಳ ಮಾಂಸ ಹಾಕ್ತೀವಿ ಅಂದ್ರು ಸ್ವಾಮಿ. ಸ್ವಾಮೀಜಿ ಎಷ್ಟು ಆಟ ಆಡಿಸಿದ್ರು ಅವರನ್ನ ಅಂತಂದ್ರೆ, ಅಲ್ಲಿರುವಂತ ಪ್ರತಿಯೊಬ್ಬರು ಏನಂದ್ರು ಗೊತ್ತಾ, ಕೊನೆಗೆ ನಾವು ಕ್ರಿಶ್ಚಿಯನ್ ಮಿಷನರಿಗಳನ್ನ ನಮ್ಮ ದೇಶದಿಂದ ಭಾರತಕ್ಕೆ ಕನ್ವರ್ಟ್ ಮಾಡಿ ಅಂತ ಕಳಿಸ್ತೀವಿ, ಆ ದೇಶ ಜನ ಅನಾಗರಿಕರು ಅಂತ. ಆದ್ರೆ ವಿವೇಕಾನಂದರಂತ ಶ್ರೇಷ್ಠ ಬುದ್ಧಿವಂತರನ್ನ ನಮ್ಮ ದೇಶಕ್ಕೆ ಕರೆಸ್ಕೊಂಡು ನಾವು ಅವರಿಂದ ಪಾಠ ಕಲಿಬೇಕಾದ ಅಪರೂಪದ ವ್ಯಕ್ತಿ ಸ್ವಾಮಿ ವಿವೇಕಾನಂದ ಅಂತ ವಿವೇಕಾನಂದರ ಬಗ್ಗೆ ಜಗತ್ತಿನಲ್ಲೆಲ್ಲ ಮಾತಾಡಿ. ಸ್ವಾಮೀಜಿ ವಿವೇಕಾನಂದರ ಭಾಷಣ ಹೆಂಗಿತ್ತು ಅಂತ ಹೇಳಿದ್ರು. ನನ್ನ ಮಿತ್ರ ಸಂತೋಷ ಕೂಡ ಮಾತಾಡುವಾಗ ಹೇಳ್ದ, ಹೇಗಿತ್ತು ಗೊತ್ತಾ ವಿವೇಕಾನಂದರ ಭಾಷಣ? ಅವರು ತುಂಬ ಫೇಮಸ್ ಭಾಷಣ ಚಿಕಾಗೋದಲ್ಲಿ ನಡೆದಿದ್ದು, ನೆನ್ಪಿಟ್ಕೊಳ್ಳಿ ಎಲ್ಲ ಮಕ್ಕಳು, ಇದನ್ನು ಯಾವತ್ತೂ ಮರಿಬಾರ್ದು. ಯಾಕೆಂದ್ರೆ ವಿವೇಕಾನಂದರಂತ ಮತ್ತೊಬ್ಬ ವ್ಯಕ್ತಿ ಹುಟ್ಟು ಬರಬೇಕು ಅಂದ್ರೆ ಇನ್ನೊಂದು 1000 ವರ್ಷ ಆದ್ರೂ ಬೇಕು, ಸುಲಭಕ್ಕೆ ಬರಲ್ಲ. ಆ ವ್ಯಕ್ತಿ ಚಿಕಾಗೋದಲ್ಲಿ ಭಾಷಣ ಮಾಡಬೇಕು ಅಂತ ಹೋದ್ರಲ್ಲ, ಚಿಕಾಗೋಕ್ ಹೋಗ್ಬೇಕಾದ್ರೆ ಇಲ್ಲಿಂದ ಎಲ್ಲರೂ ಟಿಕೆಟ್ ಮಾಡಿ ಕಳಿಸ್ಬಿಟ್ರು ಹೋಗಿ ಅಂತ. ಆದ್ರೆ ಹೋದ್ಮೇಲೆ ಗೊತ್ತಾಯ್ತು, ಬಂದವನು ಸರಿ ಹತ್ತಾಗ್ಬಿಡ್ತೀರಾ, ಈಗ ಇಲ್ಲಿ ಪ್ರೋಗ್ರಾಮ್ ನಡೀತಿರುತ್ತಪ್ಪ, ಮೊದಲೇ ಲಿಸ್ಟ್ ಪ್ರಿಪೇರ್ ಮಾಡಿದ್ದೀವಿ, ಯಾರಾದ್ರೂ ಬಂದ್ಬಿಟ್ಟು ನಾನು ಭಾಷಣ ಮಾಡ್ತೀನಿ ಅಂದ್ರೆ ಬಿಡ್ತಾರ ಯಾರಾದ್ರೂ? ಮೊದಲೇ ಹೇಳ್ಬೇಕಪ್ಪ, ಯಾರೊಂದು ಗೊತ್ತಿರಬೇಕು ಅಂತ ಹೇಳ್ತಾರೋ ಇಲ್ವೋ. ಅಂಥದ್ರಲ್ಲಿ ಅಷ್ಟು ದೊಡ್ಡ ಸಭೆಯಲ್ಲಿ ವಿವೇಕಾನಂದರು ಬಂದ್ರು, ಬಂದು ಕೇಳಿದ್ರು ನಾನು ಮಾತಾಡ್ಬೇಕಲ್ಲ, ಅವ್ರಂತೂ ಇಲ್ಲ ಹಂಗೆಲ್ಲ ಅವಕಾಶ ಕೊಡಲ್ಲ. ಯಾರು ಮೊದಲೇ ಬರೆಸಿರ್ತಾರೋ ಹೆಸರು ಅವ್ರಿಗೆ ಮಾತ್ರ, ಅಥವಾ ನೀವು ಇಂಥ ದೇಶದಿಂದ ಇಂಥ ಸಂಸ್ಥೆಯಿಂದ ಬಂದವರು ಅಂತ ಲೆಟರ್ ಇದ್ರೆ ಕೊಡಿ ಸೇರಿಸ್ತೀನಿ. ವಿವೇಕಾನಂದರ ಹತ್ರ ಏನೂ ಲೆಟರ್ ಇಲ್ಲ, ಬೈರಾಗಿ ಸನ್ಯಾಸಿ ಊರೂರು ತಿರುಗಾಡ್ಕೊಂಡಿದ್ದ ಮನುಷ್ಯ ಏಕಾಏಕಿ ಚಿಕಾಗೋಗಿ ಲೆಟರ್ ಇಲ್ಲ ಅಂತ ಗೊತ್ತಾದ ತಕ್ಷಣ ವಿವೇಕಾನಂದರು ಅನ್ಕೊಂಡ್ರು, ನಾನು ಬಂದಿದ್ದೇ ವ್ಯರ್ಥ ಆಗುತ್ತೇನಪ್ಪ, ಜೇಬಲ್ಲಿ ದುಡ್ಡು ಬೇರೆ ಇಲ್ಲ, ಯಾರಾದರೂ ಸ್ವಲ್ಪ ದೂರಕ್ಕೆ ಹೋಗಿ ಚೆನ್ನಾಗಿದೆ ಆ ಊರು ಅಲ್ಲಿ ನೀವು ಹೋಗಿ ಉಳಿಬೋದು ಅಂತ ಬೋಸ್ಟನ್ ನಗರಕ್ಕೆ ಹೋದ್ರು. ಅಲ್ಲಿ ಹೋದ್ರೆ ವಿವೇಕಾನಂದರಿಗೆ ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್, ನೆನ್ಪಿಟ್ಕೊಳ್ಳಿ ಇದೆಲ್ಲ, ಹಾರ್ವರ್ಡ್ ಯೂನಿವರ್ಸಿಟಿ ಅಂದ್ರೆ ಜಗತ್ತಿನ ಬೆಸ್ಟ್ 5 ಯೂನಿವರ್ಸಿಟಿ ಅಂತ ಲೆಕ್ಕ ಹಾಕಿದ್ರೆ ಅದರಲ್ಲಿ 100% ಕಳೆದ ಇಷ್ಟು ವರ್ಷಗಳಲ್ಲಿ ಹಾರ್ವರ್ಡ್ ಯೂನಿವರ್ಸಿಟಿ ಇದ್ದೇ ಅಂತ ಫೇಮಸ್ ಯೂನಿವರ್ಸಿಟಿ. ಆ ಯೂನಿವರ್ಸಿಟಿಯ ಪ್ರೊಫೆಸರ್ ಒಬ್ರು ವಿವೇಕಾನಂದರು ನೋಡಿದ್ರು, ವಿವೇಕಾನಂದರ ಮಾತು ಕೇಳಿದ್ರು, ಏನು ಬುದ್ಧಿ ಮತ್ತೆ ಏನು ಜ್ಞಾನ ವಿವೇಕಾನಂದರಿಗೆ. ಅವ್ರು ಹೇಳಿದ್ರು, ಏನ್ ಸ್ವಾಮೀಜಿ ನಿಮ್ಮಂತ ಬುದ್ಧಿವಂತರು ಇಲ್ಲಿ ಅಲ್ದಾಡ್ತಿದ್ದೀರಲ್ಲ,
ಸರ್ವಧರ್ಮ ಸಮ್ಮೇಳನ ನಡೀತಾ ಇದೆ ಚಿಕಾಗೋನಲ್ಲಿ, ಅಲ್ಲಿ ಹಿಂದೂ ಧರ್ಮದ ಪರವಾಗಿ ನೀವು ಮಾತಾಡಬೇಕು, ಇಲ್ಲಿ ಯಾಕಿದ್ದೀರಿ ಅಂತ ಕೇಳಿದ್ರೆ ವಿವೇಕಾನಂದ ಹೇಳಿದ್ರು ಅದಕ್ಕೆ ನಾನು ಬಂದಿದ್ದು, ಆದ್ರೆ ನನ್ನ ಹೆಸರು ಬರೆಸಿಲ್ಲ ಅಂತ ನಂಗೆ ಅವಕಾಶ ಕೊಡಲಿಲ್ಲ ಅಂತ. ಸ್ವಾಮೀಜಿ ಏನಂದ್ರು ಗೊತ್ತಾ, ಟೆನ್ಷನ್ ಮಾಡ್ಕೋಬೇಡಿ ಸರ್ ಸ್ವಾಮೀಜಿ ಅಂತ ಹೇಳಿ ರೈಟ್ ಹೇಳಿ. ಅವನು ಏನ್ ಬರೀತಾನೆ, ನಿಮ್ಮನ್ನ ಪತ್ರ ಪರಿಚಯ ಪತ್ರ ಕೊಡಿ ಅಂತ ಕೇಳೋದು ಒಂದೇ. ಎಲ್ಲ ವಿದ್ಯಾರ್ಥಿಗಳು ನೆನ್ಪಿಟ್ಕೊಳ್ಳಿ, ವಿವೇಕಾನಂದರ ಬಗ್ಗೆ ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ಹೇಳ್ತಾನೆ, ನಿಮಗೆ ಪರಿಚಯ ಪತ್ರ ಕೇಳೋದು ಒಂದೇ, ಸೂರ್ಯನಿಗೆ ಹೊಳಿಲಿಕ್ಕೆ ಅಧಿಕಾರ ಕೊಟ್ಟವರು ಯಾರು ಅಂತ ಕೇಳೋದು ಒಂದೇ. ಯಾರಾದರೂ ಸೂರ್ಯನಿಗೆ ಪರಿಚಯ ಪತ್ರ ಕೇಳ್ತಾರ ಸ್ವಾಮೀಜಿ ಅಂತ. ಆಮೇಲೆ ಏನಂತ ಬರ್ದಾಗ ಗೊತ್ತಾ, ಕಾಲರ್ ಟೈಟ್ ಮಾಡ್ಕೋಬೇಕು ಅನ್ನಲ್ಲ, ಯಾಕೆ ಅಂತ ನಾನು ಹೇಳ್ತೀನಿ. ವಿವೇಕಾನಂದರ ಬಗ್ಗೆ ಮಾತಾಡುವಾಗ ನನ್ನ ಎದೆ ಉಬ್ಬೋದಕ್ಕೊಂದು ಕಾರಣ ಇದೆ. ಏನ್ ಹೇಳ್ತಾನೆ ಅಂದ್ರೆ, ರೈಟು ಪ್ರೊಫೆಸರ್ ರೈಟು ಸ್ವಾಮೀಜಿ, ಅವನ್ ಲೆಟರಲ್ಲಿ ಬರೀತಾನೆ, ಅಮೆರಿಕಾದ ಇತಿಹಾಸದಲ್ಲಿ, ಇನ್ ದ ಹಿಸ್ಟ್ರಿ ಆಫ್ ಅಮೆರಿಕಾ, ಕಳೆದ 400 ವರ್ಷಗಳಲ್ಲಿ ಈ ತರದ ಮತ್ತೊಬ್ಬ ಬುದ್ಧಿವಂತ ನಡೆದಾಡೇ ಇರಲಿಲ್ಲ. ವಿವೇಕಾನಂದರಂತ ಬುದ್ಧಿವಂತನೊಬ್ಬನನ್ನ ತಕ್ಕಡಿಯ ಒಂದ್ ತಟ್ಟೆಯಲ್ಲಿಟ್ಟು ಅಮೆರಿಕಾದ ಎಲ್ಲ ಬುದ್ಧಿವಂತರನ್ನ ಇನ್ನೊಂದ್ ತಟ್ಟೆಯಲ್ಲಿ ಕೂಡ ಹಾಕಿದ್ರೆ ವಿವೇಕಾನಂದರ ತೂಕವೇ ಜಾಸ್ತಿ ಆಗುತ್ತೆ. ಅಂತ ಶ್ರೇಷ್ಠ ವ್ಯಕ್ತಿ ನಮ್ಮೂರಿಗೆ ಬಂದಿದ್ದಾನೆ, ಭಾಗ್ಯ ನಮ್ದು. ಇವನ್ ಮಾತು ನಾವೆಲ್ಲರೂ ಕೇಳಬೇಕು ಅಂತಂದು ಒಬ್ಬ ಕ್ರಿಶ್ಚಿಯನ್ ಪಾದ್ರಿ ವಿವೇಕಾನಂದರ ಬಗ್ಗೆ ಬರೆದ. ಏನ್ ಬರೀತಾನೆ ಗೊತ್ತಾ, ಪುಣ್ಯವಂತರು ವಿವೇಕಾನಂದರು ಯಾವ್ಯಾವ ನಗರದಲ್ಲಿ ಓಡಾಡಿದ್ದಾರೋ ನೀವೆಲ್ಲ ಪುಣ್ಯವಂತರು. ಯಾಕೆ ಅಂದ್ರೆ ಪೂರ್ವದಿಂದ ಬಂದಿರುವಂತ ಈ ಪರಮ ಪುರುಷನ ಮಾತನ್ನ ಕೇಳುವ ಭಾಗ್ಯ ಸಿಕ್ಕಿದೆ ಅಂತ ಅರ್ಥ ಅಂತ ಪಶ್ಚಿಮದಲ್ಲಿ ಅಮೆರಿಕಾದಲ್ಲಿ ವಿವೇಕಾನಂದರ ಬಗ್ಗೆ ಮಾತಾಡಿದ್ರು. ವಿವೇಕಾನಂದರು ಮಾತಿನ ಪ್ರಭಾವ ಹೇಗಿತ್ತು ಅಂತಂದ್ರೆ, ಅಮೆರಿಕಾದ ಸಿರಿವಂತರು ವಿವೇಕಾನಂದರ ಕಾಲ್ಬುಡಕ್ಕೆ ಬಿದ್ದು, ಅಮೆರಿಕಾದ ವಿಜ್ಞಾನಿಗಳು ವಿವೇಕಾನಂದರ ಕಾಲ್ಬುಡಕ್ಕೆ ಬಿದ್ದು, ಅಮೆರಿಕಾದ ಪ್ರೊಫೆಸರ್ಗಳು ವಿವೇಕಾನಂದರ ಕಾಲ್ಬುಡಕ್ಕೆ ಬಿದ್ದರು. ಹೇಗಾಯ್ತು ಅಂದ್ರೆ, ಅವ ಶ್ರೀಮಂತ ಇದ್ದ, ಬಹಳ ಚೆನ್ನಾಗಿದೆ ಘಟನೆ. ಎಷ್ಟು ದೊಡ್ಡ ಶ್ರೀಮಂತ ಅಂತಂದ್ರೆ, ಅವನ್ ವಿವೇಕಾನಂದರ ನೋಡ್ಲಿಕ್ಕೆ ಅಂತ ಸಲ ಬಂದ. ವಿವೇಕಾನಂದರು ಪುಸ್ತಕ ಓದ್ತಾ ಇದ್ರು. ವಿವೇಕಾನಂದರು ಓದೋದು ಹೆಂಗಿತ್ತು ಗೊತ್ತಾ, ಎಲ್ಲ ಮಕ್ಕಳು ತಿಳ್ಕೊಳ್ಬೇಕು, ಅಕಸ್ಮಾತ್ ಓದ್ಲಿಕ್ಕೆ ಕೂತರು ಅಂತಂದ್ರೆ ವಿವೇಕಾನಂದರು ಪಕ್ಕದಲ್ಲಿ ಯಾರು ಕರೆದ್ರು ಗೊತ್ತಾಗ್ತಿರ್ಲಿಲ್ಲ, ಬಾಂಬೆ ಹಾಕಿದ್ರು ಗೊತ್ತಾಗ್ತಿರ್ಲಿಲ್ಲ, ಆತರ ಮಗ್ನ ಆಗ್ಬಿಡ್ತಿದ್ರು. ಸ್ವಾಮಿ ವಿವೇಕಾನಂದರ ಓದಿನ ಕೆಪಾಸಿಟಿ ಹೆಂಗಿತ್ತು ಗೊತ್ತಾ, ವಿವೇಕಾನಂದರು ಯಾವ್ದಾದ್ರು ಪುಸ್ತಕ ಕೊಟ್ರೆ ಆ ಪುಸ್ತಕ ಹೀಗೆ ಕಣ್ಣಾಡಿಸ್ತಿದ್ರು, ಅವ್ರು ಪುಸ್ತಕ ವಾಪಸ್ ಎತ್ತಿಟ್ರೆ ನೀವೇನಾದ್ರೂ ಪ್ರಶ್ನೆ ಕೇಳಿದ್ರೆ ನೀವು ಕೇಳಿರೋ ಪ್ರಶ್ನೆಯ ಉತ್ತರ ಯಾವ ಪೇಜ್ ಅಲ್ಲಿದೆ ಅಂತ ಹೇಳೋದಲ್ಲದೆ ಏನ್ ಬರ್ತಿದ್ದಾರೆ ಅಂತ ಆಗಾಗ ಹೇಳ್ಬೋದು. ಫೋಟೋಗ್ರಾಫಿಕ್ ಮೆಮೊರಿ ಅಂತ ಕರೀತಾರೆ ಸ್ವಾಮೀಜಿಗೆ, ಆ ಫೋಟೋಗ್ರಾಫಿಕ್ ಮೆಮೊರಿ ಇತ್ತು. ಅವರು ಒಂದು ಪುಸ್ತಕ ಓದ್ತಾ ಕೂತಿದ್ರು, ಆ ಪುಸ್ತಕದಲ್ಲಿ ಮಗ್ನರಾಗ್ಬಿಟ್ಟಿದ್ರು. ಸ್ವಾಮೀಜಿ ಈ ಶ್ರೀಮಂತ ಬಂದ, ಈ ಶ್ರೀಮಂತನಿಗೆ ಸ್ವಲ್ಪ ದಿಮಾಕ್ ಇರುತ್ತಲ್ಲ, ನಾವು ಬಂದ ತಕ್ಷಣ ಎಲ್ಲರೂ ಎದ್ದು ನಮಸ್ಕಾರ ಮಾಡಬೇಕು ಅಂತ. ಸನ್ಯಾಸಿಗಳಿಗೆ ಅವೆಲ್ಲ ಇಲ್ಲ, ಶ್ರೀಮಂತರು ಬಡವರು ಅವರ ಎದುರುಗಡೆ ಎಲ್ಲರೂ ಒಂದೇ. ಸ್ವಾಮಿ ವಿವೇಕಾನಂದರಿದ್ದ ಕೋಣೆಗೆ ಒಂದು ಬಾಗಲನ್ನು ದಡಾರ್ ಅಂತ ಜಾಡಿಸಿ ಒಳಗೆ ಬಂದ. ವಿವೇಕಾನಂದರು ಪುಸ್ತಕ ಓದ್ತಿದ್ರು, ಅವನು ಒಳಗೆ ಬಂದಿದ್ದು ಗೊತ್ತಾಗಲಿಲ್ಲ. ಶ್ರೀಮಂತನಿಗೆ ಕೊಬ ಬಂತು, ಕೊಬ ಬಂದವ್ರು ಏನು ಮಾಡ್ದ, ಈ ಕಡೆ ತಿರುಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ದ, ತೊಂದರೆ ಕೊಡಬಾರ್ದು, ನೋಡೋಣ ಎಷ್ಟೊತ್ತು ಓದ್ತಾರೋ ಎಷ್ಟೊತ್ತು ನಾಟಕ ಮಾಡ್ತಾರೋ ನೋಡೋಣ ಅಂತ ಕೂತಿದ್ದ. ಸ್ವಾಮೀಜಿ ಪುಸ್ತಕದ ಕೊನೆಯ ಎಲ್ಲ ಮುಗ್ದ ಪುಸ್ತಕ ಹೀಗೆ ಬಿಸಾಕಿ ಒಂದ್ಸಲ ನೋಡಿ ಬಂದಿದ್ದ. ಇವರಂದ, ನಿಜವಾಗ್ಲೂ ಓದ್ತಾ ಇದ್ರು ನಾಟಕ ಮಾಡ್ತಿದ್ರು? ಸ್ವಾಮೀಜಿ ಅಂದ್ರು, ತಗೋ ಈ ಪುಸ್ತಕ, ಈ ಪುಸ್ತಕದಲ್ಲಿ ಏನು ಕೇಳಬೇಕು ಅನ್ನೋದು ಕೇಳು. ಅವನು ಕೇಳಿ ಗಾಬರಿ ಆಗ್ಬಿಟ್ಟು, ಅವನು ಏನೇನು ಕೇಳ್ತಿದ್ನೋ ಸ್ವಾಮೀಜಿ, ಅದಕ್ಕೆ ಹಂಗಂಗೆ ಪುಸ್ತಕದಲ್ಲಿರೋ ಸಾಲುಗಳನ್ನು ಉಲ್ಲೇಖ ಮಾಡ್ತಿದ್ರು. ಅವನು ಕೇಳ್ದ, ಸತ್ಯ ಹೇಳಿ ಎಷ್ಟು ಸಲ ಓದಿದ್ದೀನಿ ಪುಸ್ತಕ ಅಂತ. ಸ್ವಾಮೀಜಿ ಹೇಳಿದ್ರು, ಮೊದಲನೇ ಸಲ ಓದ್ತಿದ್ದೀನಿ ಕಣಯ್ಯ, ನಾನು ಓದಬೇಕಾದ್ರೆ ಇಷ್ಟೆಲ್ಲ ಅಗತ್ಯ ಇಲ್ಲ ಅಂತ ಹೇಳಿದಾಗ ನನ್ನಂಥ ಸಿರಿವಂತನಿಗೆ ನೀವು ಇಷ್ಟು ಗೌರವ ಕೊಡಲಿಲ್ಲಲ್ಲ ಅಂತ ಅಂದ. ಅಂದರೆ ಸ್ವಾಮೀಜಿ ಅವನ ಸಿರಿವಂತಿಕೆಯ ಟೋಟಲ್ ಲಿಸ್ಟನ್ನು ನೋಡಿದ್ರು, ಅವನು ಎಷ್ಟು ದುಡಿತಾನೆ ಎಷ್ಟು ಖರ್ಚು ಮಾಡ್ತಾನೆ ಎಲ್ಲವನ್ನು ನೋಡಿ ಹೇಳಿದರು. ನೀನು ದುಡಿದು ನಿನಗೋಸ್ಕರ ಖರ್ಚು ಮಾಡ್ಕೊಳ್ತೀಯ, ಸಮಾಜಕ್ಕೆ ಒಂದು ನಯಾ ಪೈಸೆ ಕೊಡೋದ ನಿನ್ನ ಸಿರಿವಂತಿಕೆ ತಗೊಂಡು ನಾನೇನು ಮಾಡಬೇಕು, ಇಟ್ಕೋ ನಿನ್ನ ಸಿರಿವಂತಿಕೆ, ನನಗೇನು ಅಗತ್ಯ ಇಲ್ಲ ಅಂದ್ರು ಸ್ವಾಮೀಜಿ. ಎಂಥ ಮಾತು, ನಮ್ಮಲ್ಲಿ ಬಹಳ ಜನ ಶ್ರೀಮಂತರಾಗ್ಬಿಡ್ತೀವಿ, ಸಿಕ್ಕಾಪಟ್ಟೆ ದುಡ್ಡು ಮಾಡಿರ್ತೀವಿ, ಸಮಾಜ ಒಂದು ಪೈಸದ ಉಪಯೋಗ ಬರಲಿಲ್ಲ ಅಂದರೆ ಏನೂ ಉಪಯೋಗ ಇಲ್ಲ. ನಾನು ಮೊನ್ನೆ ತಾನೇ ಮಡಿಕೇರಿಯಿಂದ ವಾಪಸ್ ಬರ್ತಿದ್ದೀನಿ, ಮಡಿಕೇರಿಯ ಒಂದು ಜಾಗಕ್ಕೆ ಹೋಗಿದ್ದೆ ನಾನು. ಹಟ್ಟಿ ಹಕ್ಕಲು ಹಟ್ಟಿ ಹೊಳೆ ಅಂತ ಹೆಸರು, ಒಂದು ಹೊಳೆ ಹರಿಯುತ್ತೆ, ಆ ಹಟ್ಟಿ ಹೊಳೆ ಮೇಲೆ ಒಂದು ರಸ್ತೆ ಸೋಮವಾರಪೇಟೆಯಿಂದ ಮಡಿಕೇರಿ ಕನೆಕ್ಟ್ ಮಾಡೋ ಅದು ಸ್ಟೇಟ್ ಹೈವೇ. ಆ ಸ್ಟೇಟ್ ಹೈವೇ ಮೇಲೆ ಇಡೀ ಗುಡ್ಡ ಕುಸಿದು ಬಂದು ಬಿದ್ದೋಗ್ಬಿಟ್ಟಿದೆ, ಹೈವೇನು ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಗುಡ್ಡದ ರಸ್ತೆ ಮೇಲೆ ಒಂದು 20-25 ಅಡಿ ಎತ್ತರದ ಮಣ್ಣಿನ ಹೆಂಟೆ ದೊಡ್ಡದಾಗಿ ಬಂದು ಬಿದ್ದುಬಿಟ್ಟಿದೆ. ಅದ್ರ ಕೆಳಗೆ ದೊಡ್ಡ ಮೂರು ಬಂಗ್ಲೆಗಳು ದೊಡ್ಡ ಬಂಗ್ಲೆ, ಮಡಿಕೇರಿಯ ಬಂಗ್ಲೆಗಳನ್ನ ನೀವು ನೋಡಿದ್ರೆ ಕಣ್ಣು ಸಾಕಾಗಲ್ಲ, ಅಷ್ಟು ದೊಡ್ಡ ದೊಡ್ಡ ಬಂಗ್ಲೆಗಳು. ಮೂರು ಬಂಗ್ಲೆಗಳು, ಏನೇನೂ ಉಳಿದಿಲ್ಲ, ಮಣ್ಣಿನ ಕೆಳಗೆ ಹೂತೋಗ್ಬಿಟ್ಟಿದೆ. ಆ ಬಂಗ್ಲೆಯಿಂದ ಹಾರಿರುವಂತ ಕಿಟಕಿ ಬಾಗಿಲುಗಳು ನಿಮ್ದು ಅಲ್ಲಲ್ಲಿ ಕಾಣಿಸ್ತವೆ. ನಾನು ಕೇಳಿ ಮನೆಯವರೆಲ್ಲ ಏನ್ ಮಾಡ್ತಿದ್ದಾರೆ ಅಂತ, ಅದಕ್ಕೆ ಅವರಂದ್ರು, ಗಂಜಿ ಕೇಂದ್ರದಲ್ಲಿ ಮನೆ ಕೆಲಸದವರು ಮನೆ ಓನರು ಇಬ್ರು ಜೊತೆಯಲ್ಲೇ
ಅರ್ಥ ಆಗ್ತಿದ್ದೇನೆ ಹೇಳ್ತಿರೋದು? ನಮ್ಮ ದುಡ್ಡನ್ನ, ನಾವು ಕಟ್ಟಿರೋ ಬಂಗ್ಲೆನ ಈ ಭೂಮಿ ತಾಯಿಗೆ ಉರುಳಿಸ್ಲಿಕ್ಕೆ ಒಂದು ಸೆಕೆಂಡು ಅದನ್ನ ನಂಬ್ಕೊಂಡು ಬದುಕು ನಡೆಸ್ತಾ ಇದ್ದೀವಲ್ಲ. ವಿವೇಕಾನಂದ್ರೆ ಹೇಳಿದ್ರು, ನೀನ್ ದುಡ್ಡು ತಗೊಂಡು ನಾನೇನ್ ಮಾಡ್ಬೇಕಯ್ಯ, ಸಮಾಜಕ್ಕೆ ಒಂದ್ ಪೈಸಾ ಇಲ್ಲಲ್ಲ ಇದರಿಂದ. ಹಂಗಂದ ತಕ್ಷಣ ಅವನಿಗೆ ಬಹಳ ಬೇಜಾರಾಯ್ತು. ಹೋದ ಒಂದು ವಾರನೋ 15 ದಿನನೋ ಆದ್ಮೇಲೆ ವಾಪಸ್ ಬಂದ, ಪೇಪರ್ ಅಲ್ಲಿ ಒಂದು ಸುದ್ದಿ ಬಂದಿತ್ತು. ಏನ್ ಬಂದಿತ್ತು? ರಾಕ್ಫೆಲ್ಲರ್ ಎಂಬ ಈ ವ್ಯಕ್ತಿ ತನ್ನ ಜೀವನದ ಅತ್ಯಂತ ದೊಡ್ಡ ಮೊತ್ತವನ್ನ ದಾನವಾಗಿ ಕೊಟ್ಟಿದ್ದಾನೆ, ಸಮಾಜದ ಒಳಿತಿಗೋಸ್ಕರ ಕೊಟ್ಟಿದ್ದಾನೆ ಅಂತ ಪೇಪರ್ ಅಲ್ಲಿ ಪಬ್ಲಿಷ್ ಆಗಿತ್ತು. ಸ್ವಾಮೀಜಿ ಎದುರು ಬಂದ, ಪೇಪರ್ ಕಟ್ಟಿಂಗ್ ಇಟ್ಟ. ಸ್ವಾಮೀಜಿ ನೋಡಿ, ನಾನು ನಿಂತ ಕೆಲಸ ಮಾಡಿದ್ದೀನಿ, ನೀವು ನಂಗೆ ಥ್ಯಾಂಕ್ಸ್ ಹೇಳಿ ಅಂತಂದ. ಸ್ವಾಮೀಜಿ ಏನಂದ್ರು ಗೊತ್ತಾ, ಏ ನಾನ್ಯಾಕೆ ಥ್ಯಾಂಕ್ಸ್ ಹೇಳಬೇಕು, ನೀನ್ ನನಗೆ ಥ್ಯಾಂಕ್ಸ್ ಹೇಳಬೇಕು, ಯಾಕೆಂದ್ರೆ ನಿನ್ನ ದುಡ್ಡನ್ನ ಸರಿಯಾಗಿ ಬಳಸೋದು ಹೇಗೆ ಅಂತ ನಾನು ನಿಂಗೆ ಹೇಳ್ಕೊಟ್ಟಿದ್ದೀನಿ, ನೀನ್ ಇವತ್ತು ನನಗೆ ಥ್ಯಾಂಕ್ಸ್ ಹೇಳಬೇಕು ಅಂತ. ರಾಕ್ಫೆಲ್ಲರ್ ಅನ್ನೋದು ಆ ಇನ್ಸ್ಟಿಟ್ಯೂಷನ್ ನ ದೊಡ್ಡ ದತ್ತಿ ಇವತ್ತಿಗೂ ಕೂಡ. ವಿವೇಕಾನಂದರ ಮಾತುಗಳ ಪ್ರಭಾವ ಇಡೀ ಅಮೆರಿಕಾದಲ್ಲಿ ಹೇಗಾಯ್ತು ಅಂದ್ರೆ, ಯುರೋಪ್ ವಿವೇಕಾನಂದಗೋಸ್ಕರ ಕಾಯ್ಕೊಂಡಿತ್ತು. ಎಲ್ಲ ಮಕ್ಕಳಿಗೂ ಗೊತ್ತಿರಲಿ, ಯುರೋಪ್ ಅನ್ನೋದು ಏನೇನೋ ಗೊತ್ತಾಗುತ್ತೆ. ಯುರೋಪ್ ಅನ್ನೋದು ಭಾರತವನ್ನು ಆಳ್ತಾ ಇದ್ದ ಭಾಗ, ಇಂಗ್ಲೆಂಡ್ ನಮ್ಮನ್ನು ಆಳ್ತಾ ಇತ್ತು. ಈ ಆಳ್ತಾ ಇದ್ದ ಭಾರವನ್ನು ಆಳ್ತಾ ಇದ್ದ ದೇಶಕ್ಕೆ ಈ ದೇಶದ ಒಬ್ಬ ಬೈರಾಗಿ ಹೋದ್ರೆ ಆ ದೇಶದ ಬುದ್ಧಿವಂತರೆಲ್ಲ ಲೈನ್ ನಿಂತ್ಕೊಂಡು ವಿವೇಕಾನಂದ ಮಾತು ಕೇಳಿಕೊಂಡಿದ್ದಾರೆ ಅಂತಂದ್ರೆ ಈ ದೇಶದ ಗ್ರೇಟ್ನೆಸ್ ಎಂತದ್ದು ಇರ್ಬೋದು ಹೇಳಿ. ಹೆಂಗಿತ್ತು ಗೊತ್ತಾ, ಸ್ವಾಮಿ ಯಾವಾಗ್ಲೂ ಹೇಳೋರು ತುಂಬಾ ಚೆನ್ನಾಗಿರೋ ಮಾತು ಎಲ್ಲ ರೂಢರಿಗೂ ನಾನು ಪದೇ ಪದೇ ಇದನ್ನ ನೆನಪಿಸ್ಕೊಳ್ತಿರ್ತೀನಿ. ಅವ್ರು ಹೇಳೋರು, ಇಂಗ್ಲೆಂಡಿನ ಜನ ನನ್ನ ಕಾಲಿಗೆ ನಮಸ್ಕಾರ ಮಾಡ್ತಾರೆ, ಇಂಗ್ಲೆಂಡಿನ ಜನ ಬೂಟ್ ಕಾಲನ್ನ ಮುಟ್ತಾರೆ, ಆದ್ರೆ ಅದೇ ಇಂಗ್ಲೆಂಡ್ ಜನ ಭಾರತಕ್ಕೆ ಬಂದ್ರೆ ಬೂಟ್ ಕಾಲಿಂದ ನಿಮ್ಮನ್ನು ಒದಿತಾರೆ. ಯಾಕೆ ಯೋಚನೆ ಮಾಡಿದ್ದೀರಾ ಯಾವಾಗಲಾದ್ರು? ಇಂಗ್ಲೆಂಡಿನ ಜನ ವಿವೇಕಾನಂದರ ಬೂಟ್ ಕಾಲಿಗೆ ನಮಸ್ಕಾರ ಮಾಡ್ತಾರೆ, ಅದೇ ಇಂಗ್ಲೆಂಡಿನವರು ಭಾರತಕ್ಕೆ ಬಂದ್ರೆ ನಮ್ಮನ್ನೆಲ್ಲ ಬೂಟ್ ಕಾಲಿಂದ ಒದಿತಿದ್ರು. ಯಾಕೆ ಸ್ವಾಮೀಜಿ ಹೇಳ್ತಾರೆ ಯಾಕೆ ಅಂದ್ರೆ, ನನ್ನೊಳಗೆ ಸ್ವಾಭಿಮಾನ ಅವ್ಯಾಹತವಾಗಿ ಹರಿತಾ ಇದೆ, ನಿಮ್ಮೊಳಗೆ ಸ್ವಾಭಿಮಾನ ಸತ್ತೋಗಿದೆ. ಯಾರೊಳಗೆ ಸ್ವಾಭಿಮಾನ ಇರುತ್ತೋ ಅವನ ಆಳ್ತಾನೆ, ಯಾರೊಳಗೆ ಸ್ವಾಭಿಮಾನ ಇರುವೋ ಅವನ್ ಎಲ್ಲರಿಂದಲೂ ಆಲಿಸಿಕೊಳ್ಳಲು ಪಡ್ತಾನೆ ಅಂತ ಏನಾದಕ್ಕೂ ನಾವು ಇಮ್ಯಾಜಿನ್ ಮಾಡಿ. ಯಾಕೆ ವಿವೇಕಾನಂದ ನೋಡಿದಾಗ ಹೆಮ್ಮೆ ಅನ್ಸೋದು ಗೊತ್ತಾ? ಆ ಸ್ಟ್ಯಾಚ್ಯೂ ನೋಡಿದಾಗ ಯಾರು ಹೇಳ್ತಿದ್ರು, ಏನ್ ಕಣ್ಣು ಸರ್ ಸ್ವಾಮೀಜಿದು ಅಂತ. ಏನ್ ಕಣ್ಣು? ಆ ಕಣ್ಣೊಳಗೆ ಸ್ವಾಭಿಮಾನ ತುಂಬಿ ತುಳುಕಾಡ್ತಾ ಇತ್ತು. ಮಿತ್ರ, ಇವತ್ತು ಭಾರತಕ್ಕೆ ಆ ಸ್ವಾಭಿಮಾನ ಬೇಕು. ಇವತ್ತು ಜಗತ್ತಿನ ಮೇಲೆ ಭಾರತದ ಕೀರ್ತಿ ಹಾರಾಡಬೇಕು. ಇಡೀ ಜಗತ್ತಿನಲ್ಲಿ ಭಾರತ ಎಷ್ಟು ಎತ್ತರಕ್ಕೆ ಬೆಳೆದು ನಿಲ್ಲಬೇಕು ಅಂತಂದ್ರೆ, ನನ್ನ ದೇಶವನ್ನ ಜಗತ್ತು ನೋಡುವಾಗ ಕೆಳಕ್ಕೆ ನೋಡಬಾರ್ದು, ಮೇಲಕ್ಕೆ ನೋಡ್ಬೇಕು, ಎಷ್ಟಲ್ಲಿದ್ವ ಭಾರತ ಅಂತ. ಅದ್ ಯಾರಿಂದ ಸಾಧ್ಯ ಅಂದ್ರೆ, ನನ್ನಿಂದ ಮತ್ತು ನಿಮ್ಮಿಂದ ಸಾಧ್ಯ. ಇವತ್ತು ಭಾರತ ಆ ಮಟ್ಟಿಗೆ ಬೆಳೆದು ನಿಂತಿದೆ. ಹೆಂಗಿದೆ ಗೊತ್ತೇನು? ನಾವೆಲ್ಲ ಯೋಗ ಮಾಡ್ಬೇಕಾದ್ರೆ ಯೋಚನೆ ಮಾಡ್ತೀವಿ, ಮಾಡ್ಲೋ ಬೇಡವೋ ಅಂತ. ಇವತ್ತು ಜಗತ್ತಿನ ಜನ ಭಾರತಕ್ಕೆ ಯೋಗವನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಇವತ್ತು ಜಗತ್ತಿನ ಜನ ಭಾರತದ ಆಯುರ್ವೇದವನ್ನ ಫಾಲೋ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಎಲ್ಲ ಬಿಡಿ, ಸೆಪ್ಟೆಂಬರ್ 11 ವಿವೇಕಾನಂದರು ಚಿಕಾಗೋದಲ್ಲಿ ಭಾಷಣ ಮಾಡಿದ್ರಲ್ಲ, ಅದೇ ದಿನ ಅದೇ ಚಿಕಾಗೋದಲ್ಲಿ ಜಗತ್ತಿನ ಅನೇಕ ಪ್ರಜ್ಞಾವಂತರು, ಶ್ರೇಷ್ಠರು, ಬುದ್ಧಿವಂತರೆಲ್ಲ ಒಂದ್ ಕಡೆ ಸೇರಿ ಚಿಕಾಗೋದ 125ನೇ ವರ್ಷಾಚರಣೆಯ ಭಾಷಣದ ವರ್ಷಾಚರಣೆಯನ್ನ ಆಚರಿಸ್ತಾ ಇದ್ದಾರಲ್ಲ, ಇದು ಭಾರತಕ್ಕೆ ಕೊಟ್ಟಂತ ಗೌರವ. ಜಗತ್ತಿನಲ್ಲಿ ಎಷ್ಟೋ ಜನ ಭಾಷಣ ಮಾಡಿರ್ಬೋದು, ನೀವು ಅದೆಷ್ಟೋ 100 ಭಾಷಣ ಕೇಳಿರ್ಬೋದು, ಆದ್ರೆ ವಿವೇಕಾನಂದರ ಭಾಷಣಕ್ಕೆ ಮಾತ್ರ 100ನೇ 125ನೇ ಆಚರಿಸಿಕೊಳ್ಳೋ ಭಾಗ್ಯ ಸಿಕ್ಕಿರೋದು. ಇನ್ನೆಲ್ಲರ ಭಾಷಣ ಜನ ಕೇಳಿ ಮರ್ತೋಗ್ತಾರೆ, ಆದ್ರೆ ವಿವೇಕಾನಂದರ ಭಾಷಣಕ್ಕೆ ಮಾತ್ರ ರಥಯಾತ್ರೆ ನಡೀತಾ ಇದೆ ಅಂತಂದ್ರೆ ಆ ಭಾಷಣದ ಕೆಪಾಸಿಟಿ ಏನಿದ್ದಿರ್ಬೋದು ಅಂತ ಒಂದು ಕ್ಷಣ ಊಹೆ ಮಾಡ್ಕೊಳ್ಳಿ. ಮಿತ್ರರೇ, ನಾವೆಲ್ಲರೂ, ಎಲ್ಲ ವಿದ್ಯಾರ್ಥಿಗಳು, ತರುಣರಲ್ಲೂ ನಾನು ಕೇಳ್ಕೊಳ್ಳೋದು, ಈ ರಥಯಾತ್ರೆ ಜಿಗಣಿಯಲ್ಲಿ ಆರಂಭವಾಗಿದೆ. ಮನೆಗೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಜಿಗಣಿಯಲ್ಲಿ ಆರಂಭವಾಗಿರುವಂತ ಈ ರಥಯಾತ್ರೆ ಇಡೀ ರಾಜ್ಯವನ್ನ ಸುತ್ತಾಡಿ ಇಡೀ ರಾಜ್ಯದಲ್ಲಿ ವಿವೇಕಾನಂದ ಚಿಂತನೆಯನ್ನ, ಚಿಂತನೆಯ ಡಿಂಡಿಮವನ್ನ ಸಾರುವಂತಾಗ್ಲಿ ಅಂತ ಮನೆಗೋಗಿ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ರಥ ಮೂಲೆ ಮೂಲೆಗೂ ಹೋಗುತ್ತೆ, ರಾಜ್ಯವನ್ನ ತಟ್ಟುತ್ತೆ, ಮಲಗಿರುವ ತರುಣರನ್ನ ಎಬ್ಬಿಸುತ್ತೆ, ರಾಷ್ಟ್ರಕ್ಕೋಸ್ಕರ ದುಡಿಯಬಲ್ಲ ಪ್ರೇರಣೆಯ ಕೊಡುತ್ತೆ ಅಂತ ಅತ್ಯಂತ ಕಳಕಳಿಯಿಂದ ಹಾರೈಸ್ತಾ ಒಮ್ಮೆ ಉಚ್ಚಕಂಠದಲ್ಲಿ ಜಗ